ಶಿರಲಘಟ್ಟದ ಬಿಜೆಪಿಯ ಸೇವಾ ಸದ ಕಚೇರಿ ಸಭಾಂಗಣದಲ್ಲಿ ನಡೆದ ಸಾಮಾಜಿಕ ಜಾಲತಾಣ ಕಾರ್ಯಕರ್ತರ ಸಮಾವೇಶವನ್ನು ರಾಜ್ಯ ಬಿಜೆಪಿ ಚುನಾವಣಾ ಸಹ ಉಸ್ತುವಾರಿ ಹಾಗೂ ತಮಿಳುನಾಡು ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಉದ್ಘಾಟಿಸಿದರು. ನಂತರ ಮಾತನಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಪಿಎಫ್ಐ ಮೇಲಿರುವ ಕೇಸ್ ವಜಾ ಮಾಡುತ್ತಾರೆ. ಅವರನ್ನು ಮೂಲಭೂತವಾದಿ ಸಂಘಟನೆಯನ್ನಾಗಿ ಬೆಳೆಸಿ ಕೋಮುಖಲಬೆ ಹೆಚ್ಚಿಸಿ ಸಾವಿರಾರು ಯುವಜನರು ಬಲಿ ಕೊಡುತ್ತಾರೆ. ಅಭಿವೃದ್ಧಿ ಬೇಕಾದರೆ ಸುಭದ್ರ ಅಭಿವೃದ್ಧಿ ಪ್ರೇರಿತ ಬಿಜೆಪಿ ಸರ್ಕಾರ ಹೆಚ್ಚು ಬಹುಮತ ಪಡೆದು ಗೆಲ್ಲಬೇಕು. ಈ ವಿಷಯವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಜನರಿಗೆ ತಿಳಿಸಬೇಕು ಎಂದು ಹೇಳಿದರು. ಕಾಂಗ್ರೆಸ್ನವರಿಗೆ ಜಾತಿ ಎಂಬುದೇ ಮಂತ್ರವಾಗಿದೆ. ಜಾತಿ ಇರುವುದು ನಾವುಗಳು ಒಂದೆಡೆ ಸೇರಲಿಕ್ಕೆ ಬೇರೆ ಬೇರೆ ಆಗಲೆಂದಲ್ಲ. ಬಿಜೆಪಿ ಅವರದ್ದು ಅಭಿವೃದ್ಧಿ ರಾಜಕೀಯ, ದೂರದೃಷ್ಟಿ ಚಿಂತನೆ ಯೋಜನೆ ಮಾಡುವ ಸರ್ಕಾರ ನಮ್ಮದು ಎಂದರು. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಹೇಳಿ ಜನರನ್ನು ಮರುಳು ಮಾಡಲು ಆಗದು. ರಾಹುಲ್ ಗಾಂಧಿ ಅವರು ಇದುವರೆಗೂ ಒಂದು ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿಲ್ಲ. ಅವರಿಗೆ ನಾಯಕತ್ವದ ಲಕ್ಷಣಗಳಿಲ್ಲ. ಕಾಂಗ್ರೆಸ್ನವರು ತಮ್ಮ ಜಾಲತಾಣಗಳಲ್ಲಿ ರಾಹುಲ್ ಗಾಂಧಿ ಅವರನ್ನು ಎಷ್ಟು ಹೊಗಳಿದರೂ ಜನ ನಂಬುವುದಿಲ್ಲ. ಬಿಜೆಪಿಯಲ್ಲಿ ನಾಯಕರು ಸತ್ವ ವಿಷಯ ಅಭಿವೃದ್ಧಿಯ ಆಲೋಚನೆ ಎಲ್ಲವೂ ಇದೆ. ಅವನು ಜನರಿಗೆ ತಿಳಿಸಿದರೆ ಸಾಕು ಎಂದರು. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ನಾವು ಬರಿಬಹುದು, ಜನ ಏನ್ ಬೇಕಾದ್ರೂ ನಂಬ್ತಾರೆ. ಸಾಧ್ಯವೇ ಕಾಂಗ್ರೆಸ್ ನಲ್ಲಿ ಒಬ್ಬರು ಬರೀತಾರೆ, ನಮ್ಮ ರಾಹುಲ್ ಗಾಂಧಿ ಅವರು ದೊಡ್ಡ ಅಡ್ಮಿನಿಸ್ಟ್ರೇಟರ್ ಹೇಳ್ತಾರೆ. ಇಮ್ಯಾಜಿನ್ ಮಾಡ, ರಾಹುಲ್ ಗಾಂಧಿ ಅವರು ಇದುವರೆ ಒಂದು ಪಂಚಾಯತ್ ಕೌನ್ಸಿಲರ್ ಆಗಿ ಕೆಲಸ ಮಾಡಿಲ್ಲ. ಪಂಚಾಯತ್ ಕೌನ್ಸಿಲರ್ ಆಗಿ ರಾಹುಲ್ ಗಾಂಧಿ ಅವರು ಕೆಲಸ ಮಾಡಿಲ್ಲ. ಫರ್ಗೆಟ್ ಅಬೌಟ್ ಮಿನಿಸ್ಟರ್, ಫರ್ಗೆಟ್ ಅಬೌಟ್ ಎಂಎಲ್ಎ. ಎಂಪಿ ಆಗಿ ಅವರು ಫ್ಯಾಮಿಲಿ ಕ್ಷೇತ್ರದಲ್ಲಿ ಇದ್ರು ಅಮೇಥಿದಲ್ಲಿ. ಅದು ಕಾಂಗ್ರೆಸ್ ನಲ್ಲಿ ಯಾರು ಕರ್ಕೊಂಡು ಹೋಗಿ ನಿಲ್ಲಿಸ್ತೀರಲ್ಲ ಕೂಡ ಗೆದ್ಕೊಂಡು ಬರ್ತಾ. ಆಮೇಲೆ ಮೈನಾರಿಟಿ ಜಾಸ್ತಿ ಇರುವ ಒಂದು ಕ್ಷೇತ್ರದಲ್ಲಿ ಕೇರಳದಲ್ಲಿ ಗೆದ್ಕೊಂಡು ಬಂದಿದ್ರು. ಅದು ನಾಯಕತ್ವ ಇಲ್ಲ, ಅದು ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಟ್ ಇಲ್ಲ. ಕಾಂಗ್ರೆಸ್ ಅವರು ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಅವರು ಸೂಪರ್, ರಾಹುಲ್ ಗಾಂಧಿ ಅವರು ಸೂಪರ್ ಅನ್ನು ಹೇಳಿದಾರನ್ನ ಕೂಡ ಯಾರು ನಂಬಲ್ಲ. ಅದಕ್ಕೆ ಫಸ್ಟ್ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಯಾಕೆ ಸ್ಟ್ರಾಂಗ್ ಇದೆನಾ, ನಮ್ಮಲ್ಲಿ ಮೆಟೀರಿಯಲ್ ಇದೆ, ನಮ್ಮಲ್ಲಿ ನಾಯಕರಿಲ್ಲ, ನಮ್ಮಲ್ಲಿ ತಾಕತ್ತು. ನಾವು ಕೇಳುವಾಗ ಜನ ನಂಬ್ತಾರೆ. ಅದಕ್ಕೆ ತಾವು ಇದು ಬಹಳ ಕ್ಲಿಯರ್ ಆಯ್ತು, ಅರ್ಥ ಮಾಡಿ ನಮ್ಮಲ್ಲಿ ಏನ್ ಇದೆ ಜನಕ್ಕೆ ನಾವು ತಿಳಿಸ್ತೇವೆ. ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಸಾಮಾಜಿಕ ಜಾಲತಾಣದ ಸಂಯೋಜಕ ನರೇಂದ್ರ ಸಿಂಹ, ಡಾಕ್ಟರ್ ಮಂಜುನಾಥ್, ಸುರೇಂದ್ರ ಗೌಡ, ಮುಖಂಡ ಆನಂದ್ ಗೌಡ ಹಾಜರಿದ್ದರು. ವೀರಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿರಲಘಟ್ಟ.